ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಸ್ಪರ್ಧೆಯ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯನವರನ್ನು ಕೋಲಾರಿನಲ್ಲೇ ಸ್ಪರ್ಧಿಸುವಂತೆ ಮನವಿ ಮಾಡಲು ನಾಳೆ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಮನವೊಲಿಸಿ ಕೋಲಾರಿನಲ್ಲಿ ನಮ್ಮ ಗೆಲುವು ಸಾಧ್ಯ ಎಂಬುದನ್ನು ತಿಳಿಸಿ ಸಿದ್ದರಾಮಯ್ಯನವರನ್ನು ಕೋಲಾರಿನಿಂದಲೇ ಅಭ್ಯರ್ಥಿಯಾಗಬೇಕೆಂದು ಮನವಿ ಮಾಡಲಾಗುವುದು ಎಂದು ಕೋಲಾರಿನ ಕಾಂಗ್ರೆಸ್ಸಿನ ಮುಸ್ಲಿಂ ಸಮುದಾಯಗಳು ಸೇರಿ ನಗರದ ಪತ್ರಕರ್ತರ ಭವನದಲ್ಲಿ ತುರ್ತು ಪತ್ರಿಕಾ ಗೋಷ್ಠಿ ಮಾಡಿ ತಿಳಿಸಿದರು. ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಮುಖಂಡರ ಪರವಾಗಿ ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಮುಖಂಡರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಸೋನಿಯಾ ಗಾಂಧಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತ ಡಿಕೆ ಶಿವಕುಮಾರ್ ಅವರಲ್ಲಿ ನಮ್ಮ ಸಂಸದರಾಗಿರತಕ್ಕಂತ ಮಾಜಿ ಸಂಸದರಾಗಿರತಕ್ಕಂತ ಕೆಎಚ್ ಮುನಿಯಪ್ಪನ ಅವರಲ್ಲಿ ಅದರ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ಮುಂಚೂಣಿ ನಾಯಕರಾಗಿರತಕ್ಕಂತ ರಮೇಶ್ ಕುಮಾರ್ ಅವರು ನಜೀರ್ ಅಹಮದ್ ಅವರು ಸ್ಥಳೀಯ ಶಾಸಕರಾಗಿರತಕ್ಕಂತ ಶ್ರೀನಿವಾಸ್ ಗೌಡರು ನಂಜೇಗೌಡರು ಎಸ್ ಎನ್ ನಾರಾಯಣ ಸ್ವಾಮಿ ರೂಪಾ ಶಶಿಕಲ ಎಲ್ಲ ನಾಯಕರಿಗೆ ನಮ್ಮದು ಒಂದೇ ಒತ್ತಾಯ ನೀವು ಒತ್ತಡವನ್ನು ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಯಾವುದೇ ಕಾರಣಕ್ಕೆ ನಮಗೆ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಅವರು ಅಭ್ಯರ್ಥಿ ಆಗಲೇಬೇಕು ಇದರಲ್ಲಿ ಯಾರದು ಸ್ವಾರ್ಥ ಇಲ್ಲ ಈ ನಗರ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇನ್ನೊಂದು ಸರ್ವೇಗಳು ಯಾರೇನಾದರೂ ಮಾಡ್ಕೊಳ್ಳಿ ಬಹಳ 1950ನಿಂದ ಎಲೆಕ್ಷನ್ಸ್ ಏನು ಬಂತು ಆಗ ಸರ್ವೇಗಳು ಇರಲಿಲ್ಲ ಸರ್ವೇಗಳು ನಂಬೋರು ನಂಬಲಿ ನಾವು ಈ ಕ್ಷೇತ್ರದಲ್ಲಿ ಇಲ್ಲಿರತಕ್ಕಂತಹ ಒಂದು ಮತ ಏನಿದೆ ಮತದಾರರ ಸಂಖ್ಯೆ ಸಮಾಜಗಳ ಅನುಗುಣವಾಗಿ ಆ ಲೆಕ್ಕಾಚಾರದಲ್ಲಿ ಹೋದರೆ ಸಿದ್ದರಾಮಯ್ಯನವರು ಇಲ್ಲಿ ಗೆಲ್ಲೋದಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ ಬಹಳ ದೊಡ್ಡ ಅಂತರದಿಂದ ಗೆಲ್ತಾರೆ ದಯವಿಟ್ಟು ಸಿದ್ದರಾಮಯ್ಯನವರ ಸಮೇತ ಎಲ್ರಿಗೂ ನಾವು ಮನವಿ ಮಾಡ್ತೀವಿ ನೀವೇನು 4-5 ತಿಂಗಳಿಂದ ಇಲ್ಲಿ ಓಡಾಡಿಬಿಟ್ಟು ನಮ್ಮ ಈ ಮತದಾರರಲ್ಲಿ ಏನು ಆಸೆ ಚಿಗುರಿತ್ತು ಆ ಆಸೆಗೆ ಮಣ್ಣು ಎರಚೋದು ಬೇಡ ನೀವು ಆಸೆ ಆ ಚಿಗುರುಕೊಂಡೇ ಇರಬೇಕು ಅದು ದೊಡ್ಡ ಹೆಮ್ಮರವಾಗಿ ಬೆಳೀಬೇಕು ಆಸೆ ಅದೊಂದು ಮರವಾಗಿ ಬೆಳೆದು ಹೆಮ್ಮರವಾಗಿ ಬೆಳೀಬೇಕು ಅವು ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಕಳಕಳಿ